ಸಿಟಿ ವಿದ್ಯಾರ್ ಕೇರ್ಫುಲ್ ಆಗಿ ಕೇಳಿ. ಇವಾಗ ಏನಿದೆ ಅಂದ್ರೆ ಬಹಳ ಚೆನ್ನಾಗಿ ಡೌಟ್ಸ್ ಕೇಳ್ತಾ ಇದ್ದೀರಾ ಕಮೆಂಟ್ ಆಗಿರ್ಬೋದು ಮತ್ತೆ ವಾಟ್ಸ್ಆಪ್. ಹಂಗಾಗಿ ನಿಮ್ಗೆ ಹೆಂಗ್ ನಿಮ್ ಡೌಟ್ಸ್ ಯಾವ ರೀತಿ ಸಾಲ್ವ್ ಆಗತ್ತಪ್ಪ ಅಂದ್ರೆ ನಾನು ಲೈವ್ ಸೆಷನ್ ಬರ್ತಾ ಇರ್ತೇನೆ, ಹೌದಾ? ಸೊ ಮಾರ್ನಿಂಗ್ ಬರ್ತೇನೆ, ಸಂಜೆಗೆ ಲೈವ್ ಇರುತ್ತೆ ಯೂಟ್ಯೂಬ್ ಅಲ್ಲಿ. ನೀವು ಜಾಯ್ನ್ ಆಗಿ ಅಲ್ಲಿ ಡೌಟ್ ಎಲ್ಲ ಕೇಳಿ, ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿ ಡೌಟ್ಸ್ ಕೇಳ್ತಾರೆ. ಕೆಲವೊಬ್ಬರಿಗೆ ರಿಪ್ಲೈ ಮಾಡ್ತೀನಿ ನಾನು. ಆಫ್ಟರ್ ಆಲ್ ಒಂದು 50-60% ರಿಪ್ಲೈ ಬಂದೇ ಬರುತ್ತೆ ನಿಮಗೆ ವಾಟ್ಸಪ್ದಲ್ಲಿ. ಆದರೂ ಕೂಡ ಕೆಲವೊಬ್ಬರು ವಿದ್ಯಾರ್ಥಿಗೆ ಮಾಡಲಿಕ್ಕೆ ಆಗೋದಿಲ್ಲ ಒಂದು ರಿಪ್ಲೈ. ಸೊ ಹಾಗಾಗಿ ನೀವು ಲೈವ್ ಸೆಷನ್ಗೆ ಜಾಯ್ನ್ ಆಗಿ ಡೌಟ್ಸ್ ಕೇಳ್ಬೋದು. ಓಕೆ, ಸೊ ನಾನು ಒಂದು ಅಪ್ಡೇಟ್ ಬಂದ ತಕ್ಷಣವೇ ನೀವು ಲೈವಿಗೆ ಜಾಯ್ನ್ ಆಗಿ ಡಿಸ್ಕಷನ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಗೊತ್ತಿದೆ ನಾಳೆ 3ನೇ ತಾರೀಕು, ಸೊ ನಾಳೆವರೆಗೂ ನೀವು ರಿಪೋರ್ಟ್ ಮಾಡ್ಬೋದು ಕಾಲೇಜಿಗೆ ಈ ರೀತಿ. ಇನ್ನಂದರೆ ಇನ್ ಕೇಸ್ ಎಕ್ಸ್ಟ್ರಾ ಏನಾದರೂ ಅಮೌಂಟ್ ಕೇಳಿದ್ರೆ 10,000 20,000 ಅದನ್ನು ಕೂಡ ಕೇದೋರಿ ನೀವು ಇನ್ಫಾರ್ಮ್ ಮಾಡ್ಬೋದು. ಅಲ್ಲಿ ಒಂದೇ ವೆಬ್ಸೈಟ್ ಇರುತ್ತೆ, ತೋರಿಸ್ತೇನೆ ಅಲ್ಲಿ. ನಿಮಗೆ ಇಷ್ಟು ಅಮೌಂಟ್ ಏನಾದರೂ ಎಕ್ಸ್ಟ್ರಾ ಕೇಳಿದಾರಂತ ಇರುತ್ತೆ. ಸೊ ಸತ್ಯವಾಗ ಅವರು ಇನ್ ಕೇಸ್ ಕೇಳಿದರೆ ಅದನ್ನು ಟೈಪ್ ಮಾಡಿ ಎಷ್ಟು ಅಮೌಂಟ್ ಕೇಳಿದಾರಂತ, ಇಲ್ಲ ಅಂದರೆ ಆ್ಯಸ್ ಯೂಶುವಲ್ ನಿಮ್ಗೆ ಅಡ್ಮಿಷನ್ ಮಾಡಿಕೊಂಡು ಹೋಗ್ಬೋದು. ಓಕೆ ವಿದ್ಯಾರ್ಥಿಗಳೇ, ಸೊ ಮತ್ತೆ ವಿದ್ಯಾರ್ಥಿಗಳೇ ಇವಾಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ಥರ್ಡ್ ರೌಂಡ್, ಐ ಮೀನ್ ಆಫ್ಟರ್ ಥರ್ಡ್ ಡಿಸೆಂಬರ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಎಲ್ಲರೂ ಪ್ರಿಪೇರ್ ಮಾಡ್ಕೊಳ್ಳಿ ಯಾವ ಕಾಲೇಜ್ ಚೆನ್ನಾಗಿದೆ ಅಂತ ಕೇರ್ಫುಲ್ಲಾಗಿ ಅನಲೈಸ್ ಮಾಡಿಕೊಂಡು. ಇವಾಗ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನಿಮಗೆ, ನೆಕ್ಸ್ಟ್ ಟೈಮ್ ಯಾವ ಕಾಲೇಜ್ ಸಿಗ್ಬೋದು ನಿಮ್ಗೆ ಗೊತ್ತಿರುತ್ತೆ. ಓಕೆ, ಸೊ ಅದು ಮಾಡ್ಕೊಳ್ಳಿ. ಏನೇ ಡೌಟ್ ಆಗಲಿ ವಿದ್ಯಾರ್ಥಿಗಳಿಗೆ 100% ಶೂರ್ ನಿಮ್ಗೆ ರಿಪ್ಲೈ ಕೊಟ್ಟೆ ಕೊಡ್ತೇನೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಆ ವಿಡಿಯೋಗೆ ಲೈಕ್ ಕೊಡಿ. ಮತ್ತು ಯಾರಿಗೆ ಒಂದು SSP ಸ್ಕಾಲರ್ಶಿಪ್ ಅಥವಾ ಸ್ಕಾಲರ್ಶಿಪ್ ಡೀಟೇಲ್ಸ್ ಭಾಳ ಜನ ಕೇಳ್ತಾ ಇದ್ದರು, ಸೆಕೆಂಡ್ PUC ಆದಮೇಲೆ ಸ್ಕಾಲರ್ಶಿಪ್ ಡೀಟೇಲ್ಸ್ ಬೇಕಂದರೆ ಕಮೆಂಟಲ್ಲಿ ಕೇಳಿ ಸರ್ ಸ್ಕಾಲರ್ಶಿಪ್ ಡೀಟೇಲ್ಸ್ ಅಂತ. ಅದ್ರ ಬಗ್ಗೆ ಎಲ್ಲ ಸ್ಕಾಲರ್ಶಿಪ್ ನಿಮಗೆ ಇನ್ಫಾರ್ಮೇಷನ್ ನೀಡ್ತೇನೆ, ಎಲ್ಲ ಸ್ಕಾಲರ್ಶಿಪ್ ಯಾವ್ಯಾವ ಇದ್ದಾವೆ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಅಂತ. ಓಕೆ, ಸೊ ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಏನೇನು ಡೌಟ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ.